ನಮಸ್ಕಾರ ಸ್ನೇಹಿತರೆ ಕನ್ನಡ ಸಾಹಿತ್ಯವನ್ನು ಆರಿಸಿಕೊಳ್ಳೋದಕ್ಕೆ ಬೇಕಾಗಿರತಕ್ಕಂತ ಐದು ಪ್ರಮುಖವಾದಂತ ಕಾರಣಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ ಮೊದಲನೇದಾಗಿ ಅತಿ ಹೆಚ್ಚು ತೇರ್ಗಡೆಯ ಪ್ರಮಾಣ 100 ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ತಗೊಂಡಿರತಕ್ಕಂತ ಐಚ್ಛಿಕ ವಿಷಯಗಳನ್ನು ಪರಿಗಣಿಸುತ್ತಾ ಹೋದರೆ ಕನ್ನಡ ಸಾಹಿತ್ಯದಲ್ಲಿ ಇರತಕ್ಕಂತ ತೇರ್ಗಡೆಯ ಪ್ರಮಾಣ 13.7% ಇದು ಬೇರೆ ಎಲ್ಲಾ ಐಚ್ಛಿಕ ವಿಷಯಗಳಿಗಿಂತ ಹೆಚ್ಚು ಕನ್ನಡ ಸಾಹಿತ್ಯದಲ್ಲಿ ಇರತಕ್ಕಂತ ಪಠ್ಯಕ್ರಮ ಏನಿದೆ ಅದು ಬಹುತೇಕ ಚಿರಪರಿಚಿತವಾಗಿರತಕ್ಕಂತದ್ದು ಈಗಾಗಲೇ ನೀವು ಶಾಲಾ ಕಾಲೇಜುಗಳಲ್ಲಿ ಕಲಿತಿರತಕ್ಕಂತಹ ವಚನ ಕೀರ್ತನೆ ಚಂಪೂ ಕಾವ್ಯ ಮೊದಲಾದಂತ ವಿಚಾರಗಳೇ ಸಹ ಇಲ್ಲಿ ಪ್ರಮುಖವಾಗಿರತಕ್ಕಂತದ್ದು ಆದರೆ ನಾವು ಇಳಿತಕ್ಕಂತ ಆಳ ಏನಿದೆ ಅದು ಸ್ವಲ್ಪ ಜಾಸ್ತಿ ಇರುತ್ತೆ ಪಠ್ಯಕ್ರಮ ತುಂಬಾ ಅಗಾಧವಾಗಿದೆ ಇದನ್ನ ಕವರ್ ಮಾಡಕ ಆಗೋದಿಲ್ಲ ಅನ್ನೋದು ಸುಮಾರು ನೆಪಗಳು ಕೇಳಿ ಬರ್ತಾ ಇರುತ್ತೆ ಆದರೆ ಗಮನಿಸೋದಾದರೆ ನೀವು ನೋಡಿ ಮೂಲಭೂತ ಪುಸ್ತಕಗಳು ಕೆಲವೇ ಕೆಲವು ಇರ್ತವೆ ಅವುಗಳನ್ನು ಆಳವಾಗಿ ಅಧ್ಯಯನ ಮಾಡಬೇಕು ನಿಮಗೆ ಸರಿಯಾದ ಮಾರ್ಗದರ್ಶನ ಇದ್ದರೆ ಯಾವುದೇ ಸಾಹಿತ್ಯ ಪಠ್ಯಕ್ರಮವನ್ನು ಕೂಡ ಆಸಕ್ತಿಯಿಂದ ನೀವು ಅಭ್ಯಾಸ ಮಾಡಬಹುದು ಕನ್ನಡ ಸಾಹಿತ್ಯದಲ್ಲಿ ಬರತಕ್ಕಂತ ಪ್ರಶ್ನೆಗಳು ಏನಿದವೆ ಅದರಲ್ಲಿ ಶೇಕಡ 75 ರಿಂದ 80 ರಷ್ಟು ಪ್ರಶ್ನೆಗಳು ಪೂರ್ವದ ಪ್ರಶ್ನೆಗಳ ಪುನರಾವರ್ತನೆ ಹಾಗಾಗಿ ನಿಮಗೆ ಇವಿಷ್ಟೇ ಪ್ರಶ್ನೆಗಳನ್ನು ಓದಿ ಒಂದಷ್ಟು ಅಂಕಗಳನ್ನು ತೆಗೆಯಬಹುದು ಅಂತಕಂತ ಒಂದು ಸಾಧ್ಯತೆ ಸಾಹಿತ್ಯದಲ್ಲಿ ಹೆಚ್ಚು ನಾಡು ನುಡಿಯ ಬಗ್ಗೆ ಇರತಕ್ಕಂತ ನಿಮ್ಮ ಅಭಿಮಾನ ನೀವು ಈಗಾಗಲೇ ಓದಿರತಕ್ಕಂತ ಸಾಹಿತ್ಯಕ್ಕೆ ಸಂಬಂಧಿಸಿದಂತ ಪುಸ್ತಕ ಮತ್ತು ಅದರಿಂದ ನೀವು ಪಡೆದಿರತಕ್ಕಂತ ಒಂದು ಜ್ಞಾನ ಏನಿದೆ ಅದನ್ನು ಸಹ ನಿಮ್ಮ ಉತ್ತರದಲ್ಲಿ ನೀವು ಒಳಗೊಂಡು ನಿಮ್ಮ ಅಂಕ ಗಳಿಕೆಗೆ ನೆರವಾಗುವಂತ ರೀತಿಯಲ್ಲಿ ನೀವು ಬಳಸಬಹುದು ಇನ್ನೊಂದು ಮುಖ್ಯವಾದ ಕಾರಣ ಬಹಳ ಇಂಪಾರ್ಟೆಂಟ್ ಮೂರು ಒಂದು ನಿಮಗೆ ಇರುವಂತ ಆಸಕ್ತಿ ಎರಡನೇದು ಮಾರ್ಗದರ್ಶನ ಮೂರನೇದು ಸಾಮಗ್ರಿಗಳು ಅಲ್ವಾ ಆಸಕ್ತಿ ತೀರ ವೈಯಕ್ತಿಕವಾದದ್ದು ನೀವು ಕಂಡುಕೊಳ್ಳಬೇಕು ಅಲ್ಲದೆ ಈ ಮಾರ್ಗದರ್ಶನ ಮತ್ತು ಸಾಮಗ್ರಿಗಳು ಅಂತ ಬಂದಾಗ ನಮ್ಮ ಸಂಸ್ಥೆ ವತಿಯಿಂದನೂ ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಪಠ್ಯ ಸಾಮಗ್ರಿಗಳನ್ನು ನಾವು ಕೊಡ್ತೀವಿ ಅದು ಎಕ್ಸಾಮಿಗೋಸ್ಕರ ರಚಿತವಾಗಿರುವ ಒಂದು ಕಾಪಿ ಪೇಸ್ಟ್ ಮಟೀರಿಯಲ್ ಅಲ್ಲ ಹಾಗಾಗಿ ಅದು ಕೂಡ ಕನ್ನಡ ಸಾಹಿತ್ಯದ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಈಗ ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯದ ಕುರಿತು ಇರತಕ್ಕಂತ ಐದು ಅಪನಂಬಿಕೆಗಳ ಬಗ್ಗೆ ನಾವು ಮಾತನಾಡೋಣ ಮೊದಲನೆಯದಾಗಿ ಫಲಿತಾಂಶ ಮತ್ತು ಅಂಕಗಳಿಕೆಯ ಪ್ರಮಾಣ ಕಡಿಮೆಯಾಗಿದೆ ಅಂತಕಂತದ್ದು ಅದಕ್ಕೆ ಉತ್ತರವಾಗಿ ನಾನು ನಿಮಗೆ ಯುಪಿಎಸ್ಸಿ ರಿಪೋರ್ಟ್ ನಲ್ಲಿ ಇರತಕ್ಕಂತ ಅಂಶಗಳನ್ನು ಉದಾಹರಣೆಯಾಗಿ ಕೊಟ್ಟಿದ್ದೇನೆ ಕನ್ನಡ ಸಾಹಿತ್ಯದಲ್ಲಿ ತೇರ್ಗಡೆಯ ಪ್ರಮಾಣ ಶೇಕಡ 13.7 ಇದು ಇತರೆ ಪ್ರಮುಖ ಐಚ್ಛಿಕ ವಿಷಯಗಳಿಗಿಂತ ಹೆಚ್ಚು ಆದರೆ ನಾವು ಗಮನಿಸ್ತಾ ಇರತಕ್ಕಂತದ್ದು ಏನು ಅಂದ್ರೆ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಮೊದಲಾದಂತವರ ಐಚ್ಛಿಕ ವಿಷಯಗಳು ಜೊತೆಗೆ ಆಯಾ ಪ್ರಮುಖವಾದಂತ ಆಪ್ಷನಲ್ಗಳು ಅದನ್ನು ಆರಿಸಿಕೊಳ್ಳತಕ್ಕಂತ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಹಾಗಾಗಿ ತೇರ್ಗಡೆಯಾದವರ ಸಂಖ್ಯೆ ಕೂಡ ಜಾಸ್ತಿಯಾಗಿ ಕಾಣುತ್ತೆ ಕನ್ನಡ ಸಾಹಿತ್ಯವನ್ನು ಆರಿಸಿಕೊಳ್ಳತಕ್ಕಂತವರ ಸಂಖ್ಯೆ 100 ರಿಂದ 120 ಅದರಲ್ಲಿ ಕನಿಷ್ಠ ಪಕ್ಷ 13.7% ಜನ ಸೆಲೆಕ್ಟ್ ಆಗ್ತಾ ಇದ್ದಾರೆ ಇದು ಒಂದು ರೀತಿಯ ಹೆಮ್ಮೆಯ ಸಂಗತಿ ಇದು ಕನ್ನಡ ಸಾಹಿತ್ಯದ ತೇರ್ಗಡೆಯ ಪ್ರಮಾಣ ಮತ್ತು ಅಂಕಗಳಿಕೆ ಕಡಿಮೆಯಾಗಿಲ್ಲ ಅನ್ನೋದನ್ನು ನಿರೂಪಿಸತಕ್ಕಂತ ಒಂದು ಸಂಗತಿ ಪಾಂಡಿತ್ಯ ಮತ್ತು ಸಾಹಿತ್ಯಿಕ ಹಿನ್ನೆಲೆ ಅಗತ್ಯ ಅನ್ನುವಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಎಂ ಎ ಮಾಡಿರಬೇಕು ಬಿ ಎ ಮಾಡಿರಬೇಕು ಅವರು ಮಾತ್ರ ತಗೊಳ್ಬೇಕು ಅಂತೇನಿಲ್ಲ 10 ಮತ್ತು 12ನೇ ತರಗತಿಯವರೆಗೂ ನೀವು ಕನ್ನಡವನ್ನು ಮೊದಲನೇ ಅಥವಾ ಎರಡನೆಯ ಭಾಷೆಯಾಗಿ ಹೊಂದಿದರೂ ಸಹ ಕನ್ನಡ ಸಾಹಿತ್ಯವನ್ನು ಆರಿಸಿಕೊಳ್ಬಹುದು ಕನ್ನಡವನ್ನು ನಿರರ್ಗಳವಾಗಿ ಮಾತನಾಡತಕ್ಕಂತ ಮತ್ತು ಬರಿತಕ್ಕಂತ ಒಂದು ಚಾತಿ ನಿಮಗಿದ್ರೆ ಸಾಕು ಇನ್ನೊಂದು ಅಪನಂಬಿಕೆಗಳ ವಿಚಾರಕ್ಕೆ ಬಂದರೆ ಕನ್ನಡ ಸಾಹಿತ್ಯ ಬೇರೆ ಆಪ್ಷನಲ್ಗಳಲ್ಲಿ ಇದು ಜಿ ಎಸ್ ಸಾಮಾನ್ಯ ಅಧ್ಯಯನದ ಬೇರೆ ಬೇರೆ ಪತ್ರಿಕೆಗಳಿಗೆ ಅನ್ವಯವಾಗುತ್ತೆ ಉಪಯೋಗ ಬರುತ್ತೆ ಅಂತ ಹೇಳ್ತಾರೆ ಕನ್ನಡ ಸಾಹಿತ್ಯ ಅದಕ್ಕೂ ಬರೋದೇ ಇಲ್ವಲ್ಲ ಗಮನಿಸಿದ್ರೆ ನೀವು ಇದು ಫಾರ್ ಫೆಚ್ಡ್ ಪಾಯಿಂಟ್ ಯಾವಾಗಲೂ ಆಪ್ಷನಲ್ನ ಆಪ್ಷನಲ್ ಸ್ಕೋರ್ ಮಾಡೋಕೆ ತಗೋಬೇಕು ಹೊರತು ಜಿ ಎಸ್ ಎಲ್ ಸ್ಕೋರ್ ಮಾಡೋಕೆ ತಗೊಂಬೋದಲ್ಲ ಇನ್ನೊಂದು ಅಪನಂಬಿಕೆ ಇದೆ ಏನಂತ ಹೇಳಿದ್ರೆ ನೋಟ್ಸ್ ಓದ್ಬಿಟ್ರೆ ಪಾಸ್ ಆಗಿಬಿಡ್ಬೋದು ಅಲ್ವಾ ಮೆಟೀರಿಯಲ್ ನೋಡಿ ನೀವು ಯಾವುದನ್ನ ಬುಕ್ಸ್ನಲ್ಲಿ ಕಳ್ಕೊಂಬನ್ನಿ ಎಷ್ಟೊಂದು ನೋಟ್ಸ್ಗಳಿದ್ದಾವೆ ನೆನ್ಪಿಟ್ಕೊಳ್ಳಿ ಕನ್ನಡ ಸಾಹಿತ್ಯದಲ್ಲಿ 320-315 ಮಾರ್ಕ್ಸ್ಗಳು ಯಾಕೆ ಬರ್ತಾ ಇಲ್ಲ ಅನ್ನೋ ಪ್ರಶ್ನೆ ಎಲ್ಲರಿಗೂ ಇದೆ ಯಾಕಿದೆ ಅಂತ ಹೇಳಿದ್ರೆ ಡಿ ಕೆ ಬಾಲಾಜಿ ಅವರ ಕಾಲದಲ್ಲಿ ನಂದಿನಿ ಮೇಡಮ್ ಅವರ ಕಾಲದಲ್ಲಿ ಆವಾಗ ಅಷ್ಟೊಂದು ಪಠ್ಯಗಳು ಅಥವಾ ನೋಟ್ಸ್ಗಳು ರೆಡಿಮೇಡ್ ಅವೈಲೇಬಲ್ ಇರಲಿಲ್ಲ ಸ್ವಪ್ರೇತದಿಂದ ಅವರು ಪುಸ್ತಕಗಳನ್ನು ಓದಿದ್ರು ಅವರ ಆಸಕ್ತಿಯಿಂದ ಅದನ್ನು ಟಿಪ್ಪಣಿಗಳನ್ನು ಮಾಡ್ಕೊಂಡ್ರು ಹಾಗಾಗಿ ಅವ್ರ ಉತ್ತರಗಳು ಯುನೀಕ್ ಆಗಿದ್ವು ಇವಾಗ ಏನಾಗಿದೆ ರೆಡಿಮೇಡ್ ನೋಟ್ಸ್ ಇಟ್ಕೊಂಬಿಟ್ಟು ಕೂತ್ಕೊಂಬಿಟ್ಟು 2-3 ತಿಂಗಳು ಲಿಟ್ರೇಚರ್ ಆಗಿಬಿಡ್ಬೇಕು ಅಂತ ಹೇಳಿದ್ರೆ ಕಷ್ಟ ಸಾಧ್ಯ ಯು ಪಿ ಎಸ್ ಅಲ್ಲಿ ಮಾರ್ಕ್ಸ್ಗೆ ಒಂದು ಟ್ರೆಂಡ್ ಇರುತ್ತೆ ಒಂದು ಸಬ್ಜೆಕ್ಟ್ ಫೇವರ್ ಮಾಡ್ತಾರೆ ಅದನ್ನ ಯಾರು ಕಂಡವರಿಲ್ಲ ಅದು ಊಹಾಪೋಹಗಳು ಮಾತ್ರ ಇನ್ನೊಂದು ಅಪನಂಬಿಕೆ ಅಂತ ಹೇಳಿದ್ರೆ ಕನ್ನಡವನ್ನು ಜೋರಾಗಿ ಬರೆಯೋಕೆ ಆಗೋದಿಲ್ಲ ಇಂಗ್ಲೀಷನ್ನು ಕೂಡ ಜೋರಾಗಿ ಬರೆಯೋಕೆ ಆಗೋದಿಲ್ಲ ನೀವು ಬರೆದು ನೋಡಿ 7 ನಿಮಿಷದಲ್ಲಿ ಒಂದು ಆನ್ಸರ್ ಬರೋದು ನೋಡಿ ಆಗೋದಿಲ್ಲ ಮತ್ತು ಹೆಂಗೆ ಬರೆಯೋದು ಬೈ ಪ್ರಾಕ್ಟೀಸ್ ನೀವು ದಿನ 2 ಪೇಜ್ ಬರೆಯೋಕೆ ಅಭ್ಯಾಸ ಮಾಡಿಕೊಂಡ್ರು ಕೂಡ ಸಾಹಿತ್ಯದಲ್ಲಿ ಉತ್ತಮವಾಗಿ ನೀವು ಆ ವೇಗವನ್ನು ವೃದ್ಧಿಸ್ಕೊಳ್ಬೋದು ಅಕ್ಷರವನ್ನು ಕೂಡ ಮುದ್ದಾಗಿ ಬರೀಬೋದು ಕನ್ನಡ ಸಾಹಿತ್ಯದಲ್ಲಿ ಹಳಗನ್ನಡದಲ್ಲಿ ಉತ್ತರ ಬರೀತಕ್ಕಂಥ ಅಗತ್ಯ ಇಲ್ಲ
ಹೊಸಗನ್ನಡದಲ್ಲೇ ಉತ್ತರ ಬರೀತಕ್ಕಂಥದ್ದು, ಜೊತೆಯಲ್ಲಿ ನಿಮ್ಮ ಅಂಕಗಳಿಕೆಗೆ ನೆರವಾಗಲಿಕ್ಕೆ ಹಳಗನ್ನಡವನ್ನು ಒಂದಿಷ್ಟು ಪ್ರಮಾಣದಲ್ಲಿ ಬೆರೆಸಬೇಕಾಗುತ್ತೆ. ಸುಮಾರು ಜನ ಹಳಗನ್ನಡದ ಭಯ ಇರ್ಬೋದು, ನೀವು ಎಸ್ ಎಲ್ ಸಿ ಓದಿರ್ತೀರ ಆಮೇಲೆ ಹಳಗನ್ನಡದ ಬಗ್ಗೆ ಡಚ್ಚ ಹೋಗ್ಬಿಟ್ಟಿರುತ್ತೆ. ನಾನು ಏನು ಹೇಳ್ತೀನಿ, ಹಳಗನ್ನಡ ಪಠ್ಯಕ್ರಮ ತೆಗೆದು ನೋಡಿದ್ರೆ ನಿಮಗೆ ಎರಡೇ ಇರೋದು, ಒಂದು ಒಡ್ಡಾರಾಧನೆ, ಇನ್ನೊಂದು ಪಂಪ ಭಾರತ. ಯಾವಾಗಲೂ ಸಾಹಿತ್ಯಕ್ಕೆ ನೀವು ಭಾವನಾತ್ಮಕವೂ ಹತ್ತಿರವಾಗ್ತಿರೋ ಅವಾಗ ಹಳಗನ್ನಡ ಹೊಸಗನ್ನಡ ವ್ಯತ್ಯಾಸಗಳು ಹೋಗ್ಬಿಡ್ತವೆ. ನೀವು ಉತ್ತರ ಬರೀಬೇಕಾದರೂ ಕೂಡ ಅಷ್ಟೇ, ಉತ್ತರಕ್ಕೆ ಅನ್ವಯವಾಗುವಂಥ ಮೂರ್ನಾಲ್ಕು ಸಾಲುಗಳನ್ನು ಬಳಸ್ಕೊಳ್ತೀರ. ಹಾಗಾಗಿ ನೀವು ಇಡೀ ಉತ್ತರ ಪತ್ರಿಕೆಯಲ್ಲಿ ಹಳಗನ್ನಡದ ಪ್ರಮಾಣ ಎಷ್ಟಿದೆಯಪ್ಪ ಅಂತ ನನ್ನ ಪ್ರಕಾರ 2-3% ಇರ್ಬೋದು. ಹಾಗಾಗಿ ಹಳಗನ್ನಡದ ಬಗ್ಗೆ ಭೀತಿ ಬೇಕಾಗಿಲ್ಲ. ಮೋರ್ ಓವರ್, ನಮ್ಮ ತರಗತಿಗಳಲ್ಲಿ ಪ್ರತಿಯೊಂದು ಪ್ರಮುಖವಾದ ಸನ್ನಿವೇಶಗಳ ಹಳಗನ್ನಡದ ಪದ್ಯಗಳು, ಉತ್ತರಕ್ಕೆ ಅನ್ವಯವಾಗುವಂಥ ಹಳಗನ್ನಡ ಸಾಲುಗಳನ್ನು ಸಮಗ್ರವಾಗಿ ಚರ್ಚೆ ಮಾಡಿ ನಿಮಗೆ ನೆರವಾಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಸೊ ಅದರಲ್ಲಿ ನೀವು 10 ಹೆಜ್ಜೆ ನಡೆದು ನಿಮ್ಮ ಗುರಿಯನ್ನು ತಲುಪಬೇಕು ಅಂದರೆ ಸಾಹಿತ್ಯದಲ್ಲಿ 7 ಹೆಜ್ಜೆಗಳನ್ನು ನಡೀಬೇಕಾಗುತ್ತೆ. ಆದ್ದರಿಂದ ಈ 7 ಹೆಜ್ಜೆಗಳಲ್ಲಿ 6 ಹೆಜ್ಜೆ ನಿಮ್ಗೆ ಆಲ್ರೆಡಿ ಪರಿಚಯ ಇರತಕ್ಕಂಥದ್ದು, ಜೊತೆಗೆ ಕನ್ನಡ ಸಾಹಿತ್ಯ ನಿಮಗೆ ತೀರಾ ಹೊಸದೇನೂ ಅಲ್ಲ. ನೀವು ಈಗಾಗಲೇ ತಿಳಿದಿರತಕ್ಕಂಥ ಚಿರಪರಿಚಿತವಾದಂತಹ ಸಂಗತಿಗಳನ್ನೇ ನಾವಿಲ್ಲಿ ಮತ್ತೆ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡತಕ್ಕಂಥದ್ದು. ಹಾಗಾಗಿ ಇತರೆ ವಿಚಾರಗಳಿಗೆ ಅಥವಾ ಇತರೆ ವಿಷಯಗಳಿಗೆ ಹೋಲಿಸಿದರೆ ಸಾಹಿತ್ಯದ ಅಧ್ಯಯನ ಸುಲಭ. ಸಾಹಿತ್ಯ ನಿಮ್ಮ IAS ಅಧಿಕಾರಿ ಆಗಬೇಕು ಅಂತಕ್ಕಂಥ ಒಂದು ಗುರಿಗೆ ಒಂದು ಮೆಟ್ಟಿಲಾಗಿ ನೆರವಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ಸೈಡ್ಸ್ IAS ನಲ್ಲಿ ಈ ಸಾಲಿನ ಕನ್ನಡ ಸಾಹಿತ್ಯ ತರಗತಿಗಳು March 27 ಪ್ರಾರಂಭವಾಗಲಿದೆ. ಕನ್ನಡ ಸಾಹಿತ್ಯ ತರಗತಿಗಳ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳಿಯಲು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರತಕ್ಕಂಥ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.